ಶ್ರೀರಾಮನ ಮೇಲೆ ಹನುಮಂತನಿಗೆ ಶ್ರದ್ಧೆ, ಭಕ್ತಿ, ಪ್ರೀತಿ ಎಷ್ಟಿತ್ತೆಂದರೆ, ಒಂದು ಸಲ ಹನುಮಂತನು ತಾಯಿ ಸೀತಾಮಾತೆಗೆ ಒಂದು ಪ್ರಶ್ನೆ ಕೇಳುತ್ತಾರೆ. ತಾಯಿ, ನೀವು ನಿಮ್ಮ ಹಣೆಗೆ ಸಿಂಧೂರವನ್ನು ಏಕೆ ಇಡುತ್ತೀರಿ ಎಂದು ಕೇಳುತ್ತಾರೆ. ಆಗ ತಾಯಿ ಸೀತಾಮಾತೆ ಹೇಳುತ್ತಾರೆ, ಸಿಂಧೂರವನ್ನು ಹಣೆಗೆ ಇಡುವುದರಿಂದ ನನ್ನ ಸ್ವಾಮಿಗೆ ಸೌಭಾಗ್ಯ ದೊರೆಯುತ್ತದೆ, ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಹನುಮಂತ ಮರುಕ್ಷಣವೇ, ತಾಯಿ, ನಾನು ಹೀಗೆ ಬರುವೆ ಎಂದು ಹೇಳಿ ಮೈಯೆಲ್ಲ ಸಿಂಧೂರವನ್ನು ಹಚ್ಚಿಕೊಂಡು ಬರುತ್ತಾರೆ. ಆಗ ಸೀತಾಮಾತೆ, ಏಕೆ ಹೀಗೆ ಮೈಯೆಲ್ಲ ಸಿಂಧೂರವನ್ನು ಹಚ್ಚಿಕೊಂಡು ಬಂದಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಹನುಮಂತ, ತಾಯಿ, ಸ್ವಲ್ಪ ಸಿಂಧೂರವನ್ನು ನೀವು ಹಣೆಗೆ ಇಟ್ಟರೆ ನನ್ನ ಸ್ವಾಮಿಗೆ ಸೌಭಾಗ್ಯ ದೊರೆಯುತ್ತದೆ ಎಂದಾದರೆ, ನನ್ನ ಸ್ವಾಮಿಗೆ ಅನುಕ್ಷಣವೂ ಜೀವನದುದ್ದಕ್ಕೂ ಸೌಭಾಗ್ಯ ದೊರೆಯಲಿ ಎಂದು ನಾನು ಮೈಯೆಲ್ಲ ಸಿಂಧೂರವನ್ನು ಹಚ್ಚಿಕೊಂಡು ಬಂದೆ ಎಂದು ಹೇಳುತ್ತಾರೆ. ಇದರಿಂದ ಹನುಮಂತನಿಗೆ ಶ್ರೀರಾಮನ ಮೇಲಿನ ಭಕ್ತಿ ಶ್ರದ್ಧೆ ಎಷ್ಟಿತ್ತೆಂದು ತಿಳಿಯುತ್ತದೆ.